ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಹೊಸ ಗುತ್ತಿಗೆದಾರರ ನೇಮಕ ಖಂಡಿಸಿ ಮನವಿ. ವಿಜಯಪುರದ ನೀರು ಸರಬರಾಜು ಮಂಡಳಿಯಲ್ಲಿ ಗುತ್ತಿಗೆ ನೌಕರರು 1993 2018 ಸತತ 25 ವರ್ಷಗಳಿಂದ ದಿನಗೂಲಿ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಈಗ ಟೆಂಡರ್ ಮೂಲಕ ಹೊಸ ಗುತ್ತಿಗೆದಾರರಿಗೆ ನೇಮಿಸಲು ಮುಂದಾಗಿದ್ದು, ಇದನ್ನ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ದಿನಗೂಲಿ ನೌಕರರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಅಧಿಕಾರಿಗಳಿಗೆ, ಜಲಮಂಡಳಿ ಅಧಿಕಾರಿಗಳಿಗೆ ಈಗಾಗಲೇ ನಾವು ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಇಟ್ಟಿರುವುದರಿಂದ ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡಬೇಕೆಂದು ಜಲಮಂಡಳಿ ಅಧಿಕಾರಿಗೆ ಮನವಿ ಸಲ್ಲಿಸಿದ್ದರು. ಮತ್ತೆ ಪುನಃ ಟೆಂಡರ್ ಕರೆಯಬೇಕು, ಬೇಕೇ ಬೇಕು. ಮಂಡಳಿ ಗುತ್ತಿಗೆದಾರ ನೌಕರ ವತಿಯಿಂದ ಮಾತಾಡಕತ್ತೀವಿ ರೀ. ಇಲ್ಲಿ ನಮ್ದು ವಿಜಯಪುರ ಜಲಮಂಡಳಿಯೊಳಗೆ 25 ವರ್ಷದಿಂದ ಗುತ್ತಿಗೆ ಕಾರ್ಮಿಕರಾಗಿ ನಾವೆಲ್ಲರೂ ದುಡಿಲಾಕತ್ತೇವೆ. ಆದರೂ ನಮ್ಮ ನೌಕರದಾರಿಗೆ ಯಾವುದೋ ಭದ್ರತೆಯನ್ನು ಒದಗಿಸ್ತಾ ಇಲ್ಲ ಸರ್ಕಾರ. ಈ ಮೈಸೂರೊಳಗೆ ಈಗಾಗಲೇ ಗುತ್ತಿಗೆ ನಿಷೇಧದಿಂದ ತಮ್ಮ ಇಲಾಖೆ ಮುಖಾಂತರ ಅವ್ರಿಗೆಲ್ಲರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ಗುಲ್ಬರ್ಗ ಹೈಕೋರ್ಟ್ಗೆ ಹೋಗಿದ್ದೆವು, ಅಲ್ಲಿ ಟೆಂಡರ್ ಬ್ಯಾನ್ ಐತೆ, ಅದಕ್ಕೆ ಸ್ಟೇನು ಕೊಟ್ಟಾರೆ. ಮತ್ತು ಈಗ 2018 ಮತ್ತು ಕರೆದಿದ್ದಕ್ಕೆ ನಾವು ಮತ್ತೆ ಅದಕ್ಕೂ ಕೋರ್ಟಿಗೆ ಹೋಗೆವು. ಕೋರ್ಟ್ನೊಳಗೆ ಪ್ರಕರಣ ಇರೋದ್ರಿಂದ ಯಾವುದೇ ಕಾರ್ಯವನ್ನು ಮಾಡಬಾರ್ದು. ನಾವು ಜಲಮಂಡಳಿ ಅಧಿಕಾರಿ ಕೇಳ್ಕೊಂಡ್ರು, ಅವರು ನಮ್ಮ ಮಾತಿಗೆ ಯಾವುದೇ ಕಿಮ್ಮತ್ತು ಇರಲಾರ್ದ ಮತ್ತು ಅವ್ರ ಪ್ರಕ್ರಿಯೆ ನಂಗೆ ಚಾಲು ಇಟ್ಟಾರೆ. ಇದರಿಂದ ಏನು ತಿಳಿತೈತಿ, ನ್ಯಾಯಾಲಯ ಕಿಮ್ಮತ್ತು ಐತೋ ಇಲ್ಲೋ, ನ್ಯಾಯಾಲಯ ಆದೇಶ ಕಿಮ್ಮತ್ತು ಐತೋ ಇಲ್ಲೋ. ಆಮೇಲೆ ನಮ್ದು ಏನೂ ಇಲ್ಲರಿ, ನಮ್ದು ಈ ಹೆಂಗೆ ಗ್ರಾಮೀಣ ನೀರು ಸರಬರಾಜು ಮಂಡಳಿ ವತಿಯಿಂದ ಅವರು ಆಫೀಸ್ ವತಿಯಿಂದ ಏನು ಪೇಮೆಂಟ್ ಮಾಡ್ಲಾಕ್ತಾರೆ, ಹಂಗೆ ಪೇಮೆಂಟ್ ಮಾಡಿರಿ. ಆಮೇಲೆ ಮೈಸೂರು ಮಹಾನಗರ ಪಾಲಿಕೆ ಒಳಗೆ ಯಾರು ನಿಯಮ ಅನುಸರಿಸ್ಯಾರ ಅದನ್ನ ನಿಯಮ ಅನುಸರಿಸ್ರಿ. ಮೈಸೂರು ಬಿಜಾಪುರ ಎರಡೂ ಕರ್ನಾಟಕದ ಅದಾವತ್ತ ನಮ್ಮ ತಿಳುವಳಿಕೆ ಐತಿ. ಮತ್ತು ಅವ್ರಿಗೆ ಮೈಸೂರು ರಾಜರ ಅದಾರ, ತಾವು ಮೈಸೂರು ಮಾಡ್ಯಾರ, ನಮಗೂ ಆದಿಲ್ ಶಾಹಿನೂ ರಾಜನೇ ಅದಾನ. ಅದಕ್ಕೆ ನಾವು ಬಿಜಾಪುರದವರು ಕರ್ನಾಟಕದಾಗ ಇವತ್ತು ನಮ್ಮ ಅನಿಸಿಕೆ ಐತಿ. ಮತ್ತು ಸರ್ಕಾರಕ್ಕೆ ಐತೋ ಇಲ್ಲ ಗುರ್ತಿಲ್ಲ. ಅದಕ್ಕೆ ಮೈಸೂರು ಮತ್ತು ಒಳಗೆ ಒಂದು ಮತ್ತು ನಾವು ಮೊನ್ನೆ ಉತ್ತರ ಕರ್ನಾಟಕ ಬೇರೆ ಮಾಡೋ ಹೊತ್ತಿನಾಗ ನಾವು ಅದೇ ಮಾತಂದೇವೆ. ನಾವು ಕರ್ನಾಟಕ ಉತ್ತರ ಕರ್ನಾಟಕ ಬೇರೆ ಐತೆ, ನೀವು ವಿಜಾಪುರದಾಗ ನೀವು ಕೊಡೋಲಾಗಿರಿ, ನೀವು ಅದು ಮೈಸೂರು ಪ್ರಾಂತ ಐತಿ ಅಂತೇಳಿ ಅಲ್ಲಿ ಕೊಡ್ತೀರಿ ನೀವು. ಅದು ಬೆಂಗಳೂರು ಸನಿ ಐತಿ, ನಾವು ದೂರ ಇದೇವು. ಈ ಕಡೆ ನಾವು ಮಹಾರಾಷ್ಟ್ರಕ್ಕೆ ಸನಿ ಇದೇವು ಅಂತ ಅವ್ರು ತಿಳಿದಾರ, ಮುಂಬೈ ಕರ್ನಾಟಕದವ್ರು ಮೊದಲಿಂದ ಅವರು. ಮತ್ತು ನೀವು ಇಲ್ಲೇ ನೀವು ಮುಂಬೈಗೆ ಹೋಗತ್ತೆ, ನಮ್ಗೆ ವಿಚಾರ ಅವ್ರಿಗೆ ಇರ್ಬೇಕು ಅನಿಸ್ತೈತೆ ನಮಗೆ ಇದ್ರ ಬಗ್ಗೆ ನೋಡ್ಬೇಕಂದ್ರೆ. ನಾವು ವಿಜಯ್ ಕುಮಾರ್ ಸಂಘದ ಗುತ್ತಿಗೆ ನಾಕರು ಸಂಘದವರು ವಿಜಾಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.